ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ ಶಿಶಿರ ಪಟ್ರೆ ರೀಜನಲ್ ಪಾಲಿಟಿಕ್ಸ್ ಎಮರ್ಜಿಂಗ್ ಇನ್ ನ್ಯಾಷನಲ್ ಫ್ರಂಟ್ ಅನ್ನುವಂತದ್ದು ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಇದು 84 ಇಂದ ಶುರು ಆಗಿದ್ದು ವಿಪಿ ಸಿಂಗ್ ಇಂದ ಹಿಡಿದು ಬಂದಿರತಕ್ಕಂತದ್ದು ಈಗಲೂ ಕೂಡ ಬಹುತೇಕ ಪ್ರಾದೇಶಿಕ ಪಕ್ಷಗಳು ಬಲಾಢ್ಯ ಆಗೋ ಮೂಲಕ ಈ ಎರಡು ರಂಗಗಳನ್ನು ನಿಯಂತ್ರಿಸುವ ಅಥವಾ ಸ್ವನಿಯಂತ್ರಣಕ್ಕೆ ಒಳಪಟ್ಟು ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅನ್ನುವಂತದ್ದು ಯು ಆರ್ 100% ಕರೆಕ್ಟ್ ಭಾರತದ ರಾಜಕಾರಣವನ್ನು ನೋಡ್ತಾ ಬಂದಾಗ ನೀವು ಈ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕವಾದ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡೇ ಇಲ್ಲ ಅವರು ರಿಜೆಕ್ಟ್ ಮಾಡ್ತಾ ಬಂದು ಸೊ ರಾಷ್ಟ್ರೀಯತೆಯ ಹೆಸರಿನಲ್ಲಿ ಸ್ಥಳೀಯ ಸಂಸ್ಕೃತಿಯನ್ನ ಬದುಕನ್ನ ಜನಜೀವವನ್ನ ರಾಜಕೀಯವನ್ನ ಸಮಸ್ಯೆಯನ್ನ ತಿರಸ್ಕರಿಸುತ್ತಾ ಬಂದ ಹಾಗೆ ಈ ದೇಶದಲ್ಲಿ ಇದ್ದಕ್ಕಿದ್ದಾಗೆ ಪ್ರಾದೇಶಿಕ ಪಕ್ಷಗಳು ಉದ್ಭವ ಆಗ್ತಾ ಬಂತು ಸೊ ಕಾಂಗ್ರೆಸ್ ಬಿಜೆಪಿ ಅಂತ ಏನು ಕ್ಲೇಮ್ ಮಾಡ್ಕೊತಾರೆ ತಾವು ರಾಷ್ಟ್ರೀಯ ಪಕ್ಷ ಬಟ್ ಅದರದೇ ಬೋಗಿಗಳು ಆಗ್ತಾ ಇದಾವೆ ಇದೆ ಪಕ್ಷಗಳು ಅಂತ ಹೇಳ್ತಾರದು ಅದು ಬಿಜೆಪಿ ನೇತೃತ್ವ ಎನ್ಡಿಎ ಇರಬಹುದು ಕಾಂಗ್ರೆಸ್ ನೇತೃತ್ವ ಯುಪಿ ಇರಬಹುದು ಯಾವ ಪ್ರಾದೇಶಿಕ ಪಕ್ಷಗಳು ಉಟ್ಕೊಂಡಿದವೋ ಅವರು ಬೋಗಿಗಳು ಆಗ್ತಾ ಇದ್ದಾರೆ ಎಸ್ ಇಂತ ಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ ಬಟ್ ಹಾಗಾದ್ರೆ ನಿಮ್ಮ ಉದ್ದೇಶ ಏನು ಅಂತ ನೀವು ಜೈಲಿನತಕ್ಕೆ ಉದ್ದೇಶ ಐ ವಿಲ್ ಟೆಲ್ ಯು ಈಗ ಇವರು ನನ್ನ ಸ್ಟೇಟ್ ಗೆ ಅಲ್ಲಿಂದ ದುಡ್ಡು ಬರಬೇಕು ಯಾರು ಗುಡ್ ಗವರ್ನೆನ್ಸ್ ಮಾಡ್ತಾರೆ ಡೆವಲಪ್ಮೆಂಟ್ ಓರಿಯಂಟೆಡ್ ಅದು ಮೋದಿ ಇರಬಹುದು ಇನ್ನೊಂದು ಇರಬಹುದು ನೋ ನೋ ಈ ಪ್ರಾದೇಶಿಕ ಪಕ್ಷಗಳಿಗೆ ಏನಿವೆ ಅವರಿಗೆ ಒಂದು ಯುಪಿಎ ಏನೋ ಎನ್ಡಿ ಏನೋ ಅನ್ನುವ ಮಹಾನ್ ಬದ್ಧತೆ ಇದೆ ಅಂತ ನಾನು ನಂಬಿಲ್ಲ ಅವರು ತಮ್ಮ ಪ್ರಾದೇಶಿಕ ವಿಚಾರದ ಮೇಲೆ ತಮ್ಮ ನಿಲುವೆಯನ್ನು ಆಗಾಗ ಬದಲಿಸ್ತಾ ಹೋಗಬಹುದು ಇದು ಒಂದು ಎರಡನೇದು ಈಗ ಸಿಪಿಐ ಸಿಪಿಎಂ ಎಡಪಕ್ಷಗಳ ನೇತೃತ್ವದಲ್ಲಿ ಏನು ನಡೀತಾ ಇದೆ ಜೈಲಲಿತಾ ಇಸ್ ವೆರಿ ಶೂರ್ ಪೊಲಿಟಿಷಿಯನ್ ಶಿ ಇಸ್ ಪ್ಲೇಯಿಂಗ್ ಹರ್ ಗೇಮ್ ಸೊ ಈಗಲೂ ಕೂಡ ಮೋದಿ ಜೊತೆ ಅವರು ಸಂಪರ್ಕ ಬಿಟ್ಟಿದ್ದಾರೆ ಅಂತ ನಾನು ಅದಕ್ಕೆ ಸತೀಶ್ ರೆಡ್ಡಿ ಆರಂಭದಲ್ಲಿ ಹೇಳಿದ್ರು ಅವರು ಘೋಷಣೆ ಮಾಡಿದ್ರು ಸ್ವಾಮಿ ಚುನಾವಣೆ ಮುಗಿಲಿ ಗೊತ್ತಾಗುತ್ತೆ ಅದರ ಜೊತೆಗೆ ಅವರು ಯಾರ ಜೊತೆ ಇರ್ತಾರೆ ಅಂತ ಗೊತ್ತಾಗುತ್ತೆ ಜೈಲಲಿತಾ ಮಹಾನ್ ಹತ್ರ ಆಗೋದು ನಮ್ಮ ಮುರಳಿಂಗೇಗೌಡರ ಪಾರ್ಟಿ ಅಧ್ಯಕ್ಷರು ದೇವೇಗೌಡರು ಬಹಳ ಹತ್ರ ಜೈಲಲಿತಾಗೆ ಸೊ ಈ ಒಳ ವ್ಯವಹಾರಗಳ ಪೊಲಿಟಿಕ್ಸ್ ಗಳಿವೆ ಇವರೆಲ್ಲ ನೀವೇನು ಚೌಕಾಶಿ ಅಂತ ಹೇಳಿದ್ರೆ ಇದು ಚುನಾವಣೆ ನಂತರ ಚೌಕಾಶಿನೇ ಆದ್ರೆ ಈ ಚೌಕಾಶಿ ರಾಜಕಾರಣದಿಂದ ಬಹಳ ಹೊರತ ಬಿಳ್ತಾ ಇರೋದು ಬಿಜೆಪಿ ಎಸ್ ನಾನು ನಿಮ್ಮನ್ನು ಕೇಳ್ತೀನಿ ಲೋಕೇಶ್ವರೇ ಎಡಪಕ್ಷಗಳು ನೇತೃತ್ವ ವಹಿಸಿದಾಗೆಲ್ಲ ಅದಕ್ಕೊಂದು ತೃತೀಯ ರಂಗನೋ ಯುನೈಟೆಡ್ ಫ್ರಂಟೋ ನ್ಯಾಷನಲ್ ಫ್ರಂಟ್ ಅಂತ ಹೇಳಿರ್ತಕ್ಕಂಥದ್ದು ಮಾನ ಪ್ರಮುಖವಾಗಿ ಇವತ್ತು ಈ ತರ ಮೈತ್ರಿ ಸರ್ಕಾರ ರಚನೆ ಮಾಡಿದ್ದು ಹರಕಿಶನ್ ಸುರ್ಜಿತ್ ನೇತೃತ್ವದಲ್ಲಿದೆ ಅದಕ್ಕೆ ದೊಡ್ಡ ನೇತೃತ್ವ ಸಿಕ್ಕಿದ್ದು ಆದ್ರೆ ಇವತ್ತು ಸಂದರ್ಭಕ್ಕೆ ಮದುವೆ ಆಗ್ತಾರೆ ಎಡಪಕ್ಷಗಳು ಅನ್ನುವಂಥದ್ದು ಕೂಡ ಸಾಬೀತಾಗ್ತದೆ ಯಾರ ಜೊತೆಗೆ ಹೋಗ್ತಿರೋ ಇವತ್ತು ಜಯಲಲಿತಾ ಬೇಡ ಅಂತಿದ್ರೆ ಹಿಂದೆ ಡಿಎಂಕೆ ಜೊತೆ ಹೋಗಿದ್ರಿ ಇವತ್ತು ಮತ್ತೆ ಎಡಿಎಂಕೆ ಜೊತೆ ಬರ್ತಾ ಇದ್ರೆ ಅಲ್ಲಿ ಟಿಡಿಪಿ ಜೊತೆ ಹೋದ್ರೆ ಇವತ್ತು ವೈಎಸ್ ಜಗನ್ ಜೊತೆ ಅಂತ ಹೋಗ್ತಾ ಇದ್ರೆ ವಿಚಾರ ವೆರಿ ಕ್ಲಿಯರ್ ಕೇಳಿ ವಿ ಆರ್ ಆಂಟಿ ಬಿಜೆಪಿ ಕಮ್ಯುನಲಿಸಮ್ಗೆ ವಿರುದ್ಧವಾಗಿ ನಾವು ಜಾತಿವಾದಕ್ಕೆ ಕೋಮುವಾದಕ್ಕೆ ವಿರುದ್ಧವಾಗಿ ನಾವು ಯಾವೆಲ್ಲ ಸಂದರ್ಭದಲ್ಲೂ ನಿಲುವು ತಗೊಂಡಿದ್ದೀವಿ ಯಾರ್ಯಾರು ಜೊತೆ ಹೋಗ್ತಾ ಇದ್ರು ಯಾರ್ಯಾರು ಬಿಜೆಪಿಗೆ ವಿರುದ್ಧವಾಗಿದ್ರು ಅವರೆಲ್ಲರ ಜೊತೆನಲ್ಲೂ ನಾವು ಕೈ ಜೋಡಿಸಿದ್ದೀವಿ ನೀವು ಬಿಜೆಪಿ ಬಿಟ್ಟು ಬಂದಾಗ ನಿಮಗೆ ಸ್ನೇಹಿತರಾಗ್ತಾರೆ ಯಾರ್ಯಾರು ಬಿಜೆಪಿ ಜೊತೆ ಹೋಗ್ತಾರೆ ಯಾರ್ಯಾರು ಬಿಜೆಪಿ ಜೊತೆ ಹೋಗ್ತಾರೆ ಒಂದು ವಿಷಯದ ಆಧಾರದ ಮೇಲೆ ಅವರು ಕೋಮುವಾದ ಅಂತ ಹೇಳ್ತಾ ಇದ್ದಾರೆ ಬ್ರದರ್ ಅವರು ಅವರು ಏನು ಮುಗಿಸ್ಬಿಡ್ತೀನಿ ಈ ದೇಶದಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಪರವಾಗಿಲ್ಲ ಲೂಟಿ ಹೊಡೆದ್ರು ಪರವಾಗಿಲ್ಲ ಇಡೀ ದೇಶನ ಯಾವುದೋ ಒಂದು ವಿಷಯ ಆಧಾರದ ಮೇಲೆ ನಾವು ಕಾಂಗ್ರೆಸ್ ಜೊತೆ ಇರ್ತೀವಿ ಇವ್ರು ಕೋಮುವಾದ ಕೋಮುವಾದ ಅಂತ ಹೇಳಿ ದೇಶನ ಎಲ್ಲ ಹಾಳು ಮಾಡ್ತಾ ಇರೋದು ಚುನಾವಣೆ ಬಂದಾಗ ಯಾವ್ದೋ ಒಂದು ಧರ್ಮದ ಹೆಸರು ಹೇಳ್ಕೊಂಡು ಹೋಗ್ತಾರಂತೆ ಬಿಜೆಪಿ ಯಾವ ಯಾವ ಸ್ಟೇಟ್ ಅಲ್ಲಿ ಕೋಮುವಾದ ಆಗಿದೆ ನಮ್ಮ ಸ್ಟೇಟ್ ಅಲ್ಲಿ ಸರ್ಕಾರ ಆಯ್ತು ಕೋಮುವಾದ ಆಗೋಯ್ತಾ ತೊಂದರೆ ಆಯ್ತಾ ಯಾರಿಗಾದ್ರೂ ಹಿಂದೂ ಸುಮ್ಮನೆ ಇದನ್ನ ಹೇಳ್ಕೊಂಡು ದೇಶದಲ್ಲಿ ಆಗ್ತಾ ಇರೋ ಭ್ರಷ್ಟಾಚಾರನ ಎಲ್ಲ ಮುಚ್ಚಿಡುವಂತ ಕೆಲಸ ಕಮ್ಯುನಿಸ್ಟ್ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೀನಿ ಹಿಂದುತ್ವದ ಹೆಸರಿನಲ್ಲಿ ಆ ಹೆಸರಿನ ಜೊತೆಗೆ ರಾಷ್ಟ್ರೀಯತೆ ಹಿಂದುತ್ವ ಅಂತ ಹೇಳಿ ಅದ್ರ ಜೊತೆಗೆ ಕೋಮುವಾದ ಅದೇ ವಾದ ಆ ಹೇಳಿಕೆನೆ ಕೋಮುವಾದ ಅದ್ರ ಜೊತೆಲಿ ಭ್ರಷ್ಟಾಚಾರ ಸೇರ್ಕೊಂಡ್ರೆ ಬಹಳ ದೊಡ್ಡ ಅಪಾಯ ಪ್ರಜಾಪ್ರಭುತ್ವಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಇಲ್ಲೇ ಮನಸ್ಥಿತಿ ಇರೋದು ಅಭಿಪ್ರಾಯವನ್ನು ತಪ್ಪಾಗಿ ಮಾತಾಡ್ತಿದ್ರು ಅಂತ ಡಿಕ್ಟೇಟ್ ಮಾಡ್ತಾರಲ್ಲ ಈ ಡಿಕ್ಟೇಟ್ ಕರೆಕ್ಟಿಂಗ್ ಯು ಸರ್ ಅಲ್ಲ ನೀವ್ ಹೇಳ್ತಾರೆ ನೀವು ಹೇಳಿ ಲೋಕೇಶ್ ಅವರೇ ನೀವು ಮುಲ್ಲಾ ಸಾಮಿ ಪಾತ್ರ ವಹಿಸ್ತೀರಿ ಎಡಪಕ್ಷಗಳು ಅಂತ ಯಾವ್ಯಾವ ಸಂದರ್ಭ ಎಸ್ ಆ ಸಂದರ್ಭ ಬಂದಾಗ ಅದ್ರ ಜೊತೆ ಬಂದಿದೆ ಕೇರಳದಲ್ಲಿ ಅವರು ಕೋಮುವಾದಿ ಮುಸ್ಲಿಂ ಸಂಘಟನೆಗಳ ಜೊತೆ ಅವರು ಈಗಲೂ ಇಲ್ಲ ಒಂದು ಕಾಲದಲ್ಲಿ ಮಲ್ಲಿಂಗೇಗೌಡರೇ ದೇವೇಗೌಡರು ಅಲ್ಲಿ ಸೋತ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ದೆಲ್ಲಿಗೆ ಬಿಟ್ಟು ಬೆಂಗಳೂರು ಬಂದಾಗ ತೃತೀಯ ರಂಗ ಸಾವಾಸವೇ ಬೇಡ
ಆ ರಂಗವೇ ಬೇಡ, ಅದ್ರ ಬಗ್ಗೆ ನಾನು ಚರ್ಚೆನೆ ಮಾಡಲ್ಲ, ವೇರಿಸ್ ಥರ್ಡ್ ಫ್ರಂಟ್ ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಾರೆ. ಚುನಾವಣೆ ಬರ್ತಾ ಇದ್ದ ಹಾಗೇನೆ ನಿಧಾನಕ್ಕೆ ಡೆಲ್ಲಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ತೃತೀಯ ರಂಗ ನಿತೀಶ್ ಕುಮಾರ್ ಮನೆಗೆ ಹೋಗ್ತಾರೆ, ನಿತೀಶ್ ಕುಮಾರ್ ಆದ್ಮೇಲೆ ಲಾಲು ಪ್ರಸಾದ್ ಯಾದವ್ ಮನೆಗೆ ಹೋಗ್ತಾರೆ, ಇನ್ನು ಬಿಜು ಜನತಾದ ಮನೆಗೆ ಹೋಗ್ತಾರೆ. ನೀವು ಲೋಕಸಭಾ ಚುನಾವಣೆ ಬಂದಾಗ ಥರ್ಡ್ ಫ್ರಂಟ್ ಕನಸು. ಒಂದು ನಿಮಿಷ, ನಿಮಗೆ ನೀವು ಒಂದು 15-20 ವರ್ಷದ ನೀವು ಇದು ತಗೊಂಡಾಗ ಲೋಕೇಶ್ ಅವ್ರನ್ನ ಕೇಳಿ, ನಾವು ಎಂದೂ ಸಹ ಸಿಪಿಎಂ ಸಿಪಿಐನ್ನು ಬಿಟ್ಟು ಜೆಡಿಎಸ್ ಇಲ್ಲ ಮಾಡಿದಿರಿ ಸ್ವಾಮಿ. ಎಷ್ಟು ಚುನಾವಣೆಗಳಲ್ಲಿ ಯಾವ ದೇವೇಗೌಡರು ಯಾವ ಕಮ್ಯುನಿಸ್ಟ್ ನೋಡಿ ಗೊತ್ತಿರೋಳ, ನಾನು ಆನ್ ರೆಕಾರ್ಡ್ ನಾನು ನಾನು ರಿಪೋರ್ಟ್ ಮಾಡಿದೀನಿ, ಕಮ್ಯುನಿಸ್ಟ್ ಹಣೆ ಬರ ಗೊತ್ತಿರಿ ಅಂತ ದೇವೇಗೌಡರು ಹೇಳಿದ್ರೆ ದೇವೇಗೌಡರು ಸಂದರ್ಭಕ್ಕೆ ಥರ್ಡ್ ಫ್ರಂಟ್ ಹೊರತಾಗಿ ಒಂದು ಆ ಸಂದರ್ಭದ ಪ್ರಶ್ನೆ ಅಂತಂತಲ್ಲ. ನೀವು 2008 ತಗೊಂಡಾಗಲೂ ಸಹ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ದಾಬಾಸ್ಪೇಟೆಯಲ್ಲಿ ಸುತ್ತರಿಂಗವನ್ನು ಹುಟ್ಟಾಕ್ತಾರೆ ದೇವೇಗೌಡರು. ಇವತ್ತು ಸಹ ನಿಮಗೆ ಹೇಳ್ತಾ ಇದ್ದೀನಿ, 6-7 ತಿಂಗಳಿಂದ ಏನು ನಮ್ಮ ಶಶಿಧರ್ ಭಟ್ ಹೇಳಿದ್ರು, 6-7 ತಿಂಗಳ ಸಿಪಿಎಂನವರು ಹೇಳಿಲ್ಲ, ಜೈಲಲಿತಾ ಅವರು ಹೇಳಿಲ್ಲ, ಅವ್ರ ಎನ್ಡಿಎ ನಾನೇ ಹೇಳ್ತೀನಿ ಆ ಮಾತನ್ನ. ಈಗ ಜೈಲಲಿತಾ ಅವ್ರು ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾವು ಹೆಚ್ಚು ಕಡಿಮೆ ಅವರು ಸ್ವಲ್ಪ ಬಿಜೆಪಿ ಜೊತೆ ಅಲೈನ್ಸ್ ಆಗೋ ಮಟ್ಟಕ್ಕೆ ಅವ್ರು ಇದ್ರು. ಯಾಕೆ ಅಂದರೆ ಡಿ ಎಂ ಕೆ ಅವರು ಕಾಂಗ್ರೆಸ್ ಜೊತೆ ಇದ್ದರು ಅಂದ್ಬಿಟ್ಟು. ನಿಮ್ಗೆ ಹೇಳ್ತೀನಿ, ನಿತೀಶ್ ಕುಮಾರ್ ಅವರು ಯಾರ ಜೊತೆ ಇರಲ್ಲ ಅಂತ ಹೇಳಿದ್ರು, ನವೀನ್ ಪಟ್ನಾಯಕ್ ಅವರು ಯಾರ ಜೊತೆ ಇರಲ್ಲ ಅಂತ ಹೇಳ್ತಿದ್ರು. ಇಲ್ಲ, ನಿತೀಶ್ ಏನಾಯ್ತು ಗೊತ್ತಾ, ಈ ಟ್ರೈ ಟು ಗೋ ವಿತ್ ಕಾಂಗ್ರೆಸ್ ಬಟ್ ಹಿ ಫೇಲ್ಡ್. ಅಲ್ಲ ಅದು ಅದು ಸೆಕೆಂಡರಿ ಬಿಟ್ಬಿಡಿ, ಟ್ರೈ ಇಸ್ ಬೆಸ್ಟ್. ಅಲ್ಲ ಅದು ಬಿಟ್ಬಿಡಿ, ಸೋನಿಯಾ ಗಾಂಧಿ ಇವ್ರನ್ನ ಲಾಲುನೆ ಮೆಚ್ಚಿಕೊಂಡ್ರು. ಒಂದು ನಿಮಿಷ ಸರ್, ನಮಗೂ ಏನಂದ್ರೆ ನಾವು ಅವ್ರ ಬಗ್ಗೆ ನಾವು ಅಥೆಂಟಿಕೇಟೆಡ್ ಆಗಿ ಮಾತಾಡೋದಕ್ಕೆ ಬದಲಾಗಿ ಹೇಳೋಣ ಸರ್, ತಮ್ಗೆ ಹೇಳ್ತೀನಿ. ಆದ್ರೆ ನಾವಿದೀವಲ್ಲ, ಏನು ದೇವೇಗೌಡರು ಇದ್ದಾರೆ ಎಂದೂ ಸಹ ಸಿಪಿಐ ಸಿಪಿಎಂನ ಬಿಟ್ಟಿದ್ದಾಗಲ್ಲ. ಅವ್ರು ಇವತ್ತಿಗೂ ಅವ್ರು ಏನು ಹೇಳ್ತಾರೆ ದೇವೇಗೌಡರು ಅಂದ್ರೆ, ಸುರ್ಜಿತ್ ಅವರು ಇದ್ರಲ್ಲ ನಮ್ಮ ಹರ್ಕಿಶನ್ ಸಿಂಗ್ ಸುರ್ಜಿತ್ ಅವರು, ಆಕ್ಚುಲಿ ಇವರು ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೆ ಮಹತ್ವದ ಪಾತ್ರವನ್ನು ಅವರೇ ಕಾರಣ ಅಂತ ಹೇಳ್ತಾರೆ. ಅಲ್ಲ, ಮಹತ್ವದ ಪಾತ್ರವನ್ನು ವಹಿಸಿದ್ರು, ಎಲ್ಲ ವಹಿಸಿದ್ರು. ನಿಮ್ಗೆ ಹೇಳ್ತೀನಿ, ನಾವೆಂದೂ ಸಹ ಸಿಪಿಐ ಸಿಪಿಎಂ ಬಿಟ್ಟು ನಾವು ಹೋಗಿಲ್ಲ. ಬಟ್ ಇವತ್ತಿನ ಅರ್ಜೆನ್ಸಿ ಏನಿದೆ, ಇವತ್ತಿನ ದೇಶದ ಮುಂದೆ ಕಾಂಗ್ರೆಸ್ ಅಧಿಕಾರ ಹೊರಗಿಡಕ್ಕ ಅದನ್ನೇ ಹೇಳ್ತೀನಿ, ಬಿಜೆಪಿ ಅದನ್ನೇ ನಾನು ಹೇಳ್ತೀನಿ ಸರ್, ಅದನ್ನ ಹೇಳಕ್ ಮುಂದೆ ತಡೆದು ಬಿಟ್ರಿ ನೀವು. ಇವತ್ತಿನ ದೇಶದ ಮುಂದೆ ಇರತಕ್ಕಂಥ ಸವಾಲುಗಳೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅತೀ ಭ್ರಷ್ಟ ಸರ್ಕಾರ ಅನ್ನೋದನ್ನ ಸಾಬೀತಾಗಿದೆ. ನೀವು ಯಾವ ಹುಡುಗರನ್ನ ಕೇಳಿದ್ರು ಇವತ್ತೇನಾದರೂ ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ, ಕೇಳಿ ನಾನು ಈಗ ಹೇಳಿದೆ ಯಾವುದೋ ಒಂದು ವಿಷಯದಲ್ಲಿ ನೋಡ್ರಿ, ಬಿಜೆಪಿ ಅಂದರೆ ಯಾರೂ ಬರಲ್ಲ. ಏನೋ ಒಂದು ಮೋದಿ ಅಂತ ಹೇಳಿದಾಗ ಒಂದು ಒಂದು ಹುಡುಗರು ಗಿಡುಗರು ಒಂದಷ್ಟು ಮೋದಿ ಬಗ್ಗೆ ಒಲಿಬಿರ್ತದೆ. ಯಾಕಿದೆ ಅಂದರೆ, ಮೋದಿಯವರು ಏನು ಇವತ್ತು ಮಾತನಾಡ್ತಾ ಇದ್ದಾರೆ, ಏನು ಇದನ್ನೆಲ್ಲ ತೆಗೆದಿರ್ತಿದ್ದಾರೆ, ಪರವಾಗಿಲ್ವೇನೋ ಅಂತಕ್ಕಂಥದ್ದು ಕೆಲವು ಹುಡುಗರಲ್ಲಿದೆ. ನಿಮ್ಗೆ ಹೇಳಬೇಕು ಅಂದರೆ, ಈ ಕಡೆ ಇವ್ರು ಹೇಳ್ದಂಗೆ, ಲೋಕೇಶ್ ಅವರು ಹೇಳ್ದಂಗೆ, ಈ ಕೋಮುವಾದ ಈ ಧರ್ಮಾದತೆಯ ವಿರುದ್ಧ ಹೋರಾಡಬೇಕು, ಈ ಕಡೆ ಕಾಂಗ್ರೆಸ್ಸಿನ ಮಹಾನ್ ಭ್ರಷ್ಟತೆಯ ವಿರುದ್ಧ ನಾವು ಹೋರಾಡಬೇಕು. ಈ ಎರಡರ ಮಧ್ಯೆ ಏನಾಗಿದೆ ಅಂದ್ರೆ, ತೃತೀಯ ರಂಗವನ್ನು ನಾವು ತರಬೇಕು. ತೃತೀಯ ರಂಗ ಕಥೆ ಏನಾಗುತ್ತೆ ಅಂದ್ರೆ, ಅವರು ಮಗು ಹುಟ್ಟುವರೆಗೂ ಗಂಡ ಹೆಂಡತಿ ಆಗ್ತಾರೆ, ಹುಟ್ಟದ ಮೇಲೆ ಅದು ಬದುಕುತ್ತ ಬದುಕಲ್ಲ ಅನ್ನೋಕ್ಕಿಂತ ಮೊದಲೇ ಇವರು ಕೊಲೆ ಮಾಡ್ಬಿಡ್ತಾರೆ, ಮತ್ತೆ ನಿಮ್ಮ ಎಲೆಕ್ಷನ್ ಬಂದ ಎರಡು ವಿಷಯ ಏನಂತ ಹೇಳಿದ್ರೆ, ಮೊದಲನೇ ವಿಷಯ ಸರ್, ನಾವು ರಾಷ್ಟ್ರೀಯತೆ ನೋಡ್ಬೇಕು. ಎಲ್ಲ ರಾಜಕೀಯ ಪಕ್ಷಗಳು ನಾವು ನೋಡ್ತಾ ಇದ್ದೀವಿ, ಇವತ್ತು ಒಂದು ಲಾರ್ಜೆಸ್ಟ್ ಪಾರ್ಟಿ ಬರಲಿಲ್ಲ ಅಂತ ಹೇಳಿದ್ರೆ, ಅವರವರ ಸ್ಟೇಟ್ಸ್ ಇಶ್ಯೂಸೇ ದೊಡ್ಡ ವಿಷಯ ಆಗ್ತಾ ಇದೆ. ಯಾರು ಈಗ ಜಯಲಲಿತಾ ಕಾವೇರಿ ಇಶ್ಯೂನ ತಗೋತಾರೆ, ಆಂಧ್ರದಲ್ಲಿ ಇಶ್ಯೂ ತಗೋತಾರೆ, ಯಾರ್ಯಾರು ಹೊರಗಿಟ್ಟಿದ್ರಿ ಅವರು ನಿಮ್ಮ ಜೊತೆಗೆ ಫ್ರೆಂಡ್ಸ್ ಆಗಿದ್ದಾರೆ, ಯಾರು ನೀವು ಬೇಡ ಅಂದಿದ್ರೆ ಅವ್ರು ನಿಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಈಗ ಜಯಲಲಿತಾ ಬರ್ತಾರಂತಿತ್ತು, ಈಗ ಅವ್ರ ಜೊತೆಗೆ ಹೋದ್ರು, ನಾಳೆ ಅವ್ರು ಏನು ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಕೆಲವು ನಮ್ಮ ದೇಶಕ್ಕೆ ಭದ್ರತೆನೇ ಎಲ್ಲೋ ಒಂದಷ್ಟು ಲೋಪ ಆಗೋ ರೀತಿಯಲ್ಲಿ ಆಗ್ತದೆ. ಯಾಕಂದ್ರೆ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬರಲೇಬೇಕು, ಅದಕ್ಕೆ ಇವತ್ತು ಬಿಜೆಪಿ ಪ್ರಯತ್ನ ಮಾಡ್ತಾ ಇರೋದು. ಎರಡನೇ ವಿಷಯ ಏನಂತ ಹೇಳಿದ್ರೆ, ಡೆಮಾಕ್ರಸಿಯಲ್ಲಿ 270 ಸೀಟ್ ಬೇಕು. ಅಲ್ಲ, ಈಗ ತೃತೀಯ ರಂಗ ರಾಜಕಾರಣದಲ್ಲಿ ಯಾರು ನಿಮ್ಮ ಜೊತೆಗೆ ಸೇರ್ಕೊತಾರೋ ಅವ್ರು ನಿಮ್ಗೆ ಪ್ರೈಮ್ ಮಿನಿಸ್ಟರ್ ಆಡಳಿತ. ತೃತೀಯ ರಂಗದ ಕಥೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಈಗ ದೇಶದಲ್ಲಿ ಎಲ್ಲೂ ಮೊದಲಿದ್ದಷ್ಟು ಪ್ರಾಬಲ್ಯವಾಗಿ ಇಲ್ಲ. ಅವರು ಯಾರೋ ಒಂದು ಜೊತೆ ಹೋಗ್ತಾರೆ, ಕೊನೆಗೆ ಕಾಂಗ್ರೆಸ್ ಜೊತೆನೇ ಕೈ ಜೋಡಿಸ್ತಾರೆ. ನಾವು ಇವತ್ತು ಅವ್ರಿಗೆ ಏನು ಹೇಳ್ತಾ ಇದೀವಿ ಅಂದ್ರೆ, ನೀವು ಕೋಮುವಾದ ಅಂತ ಹೇಳ್ತಾ ಇದೀರಲ್ಲ, ಕೋಮುವಾದದ ಬಗ್ಗೆ ಅದಕ್ಕೆ ಆದಂತ ಕಾನೂನು ಇದೆ. ಯಾರು ಕೋಮುವಾದ ಮಾಡ್ತಾರೆ, ಯಾರು ಕೋಮುವಾದ ಮಾಡ್ತಾರೆ ಅವ್ರನ್ನ ಜೈಲ್ಗೆ ಹಾಕ್ಲಿ. ಆದ್ರೆ ವಿಷಯ ಆಧಾರಿತ ಬಂದಾಗ ಕೋಮುವಾದದ ಹೆಸರು ಹೇಳ್ಕೊಂಡು ಭ್ರಷ್ಟಾಚಾರ ಮಾಡಿದಂಥವ್ರಿಗೆ ನೀವು ಕಾಂಗ್ರೆಸ್ ಅವ್ರು ಸಪೋರ್ಟ್ ಮಾಡಿದ್ರೆ, ಜನ ನಿಮ್ಮನ್ನ ಈ ದೇಶದಿಂದ ಈಗಾಗಲೇ ಕಣ್ಮರೆ ಆಗಿದ್ದೀರಾ, ಇನ್ನೂ ಹೆಚ್ಚಿಗೆ ಕಣ್ಮರೆ ಆಗ್ತೀರಾ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಒಂದು ಈ ಯಾವುದೇ ರಾಜಕಾರಣದ ಬೆಳವಣಿಗೆಗಳ ಹಿಂದೆ ನೈತಿಕತೆಯಾಗಲಿ ತಾತ್ವಿಕ ರಾಜಕಾರಣ ಆಗಲಿ ಇದೆ ಅಂತ ನಾನು ನಂಬಿಲ್ಲ.
ಇದೆಲ್ಲ ಅವಕಾಶವಾದಿ ರಾಜಕಾರಣ. ಎಡಪಕ್ಷಗಳು ಮುಂದಿಡುವಂತ ತಾತ್ವಿಕ ಕಾರಣಗಳು ಅಥವಾ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಗಳಿದ್ರೂ ಕೂಡ ಅವರು ತಮ್ಮ ತಮ್ಮ ಅಸ್ತಿತ್ವಗಳು ಸಂಖ್ಯಾಬಲವೃದ್ಧಿ ಮಾಡುವಂತ ಒಂದು ಪ್ರಯತ್ನ ಕೂಡ ಇದರಲ್ಲಿ ಇದೆ. ಆ ಗುಂಪಿನಲ್ಲಿ ಇರುವವರು ಇದಾರಲ್ಲ ಅವರು ಬಿಜೆಪಿ ಜೊತೆ ಹೋದ್ರೆ ಕೋಮುವಾದಿ ಆಗ್ತಾರೆ, ಕಾಂಗ್ರೆಸ್ ಜೊತೆ ಬಂದ ಕಡೆ ಇನ್ನೊಂದು ಆಗ್ತಾರೆ, ಸೊ ಸೆಕ್ಯುಲರ್ ಆಗ್ತಾರೆ. ನಾನು ಆದ್ರಿಂದ ಈ ರೀತಿಯ ತೃತೀಯ ರಂಗದ ಈ ಹಿನ್ನೆಲೆ ಏನಿದೆ, ತಾತ್ವಿಕ ಹಿನ್ನೆಲೆ ಏನಿದೆ, ಅದ್ರ ಬಗ್ಗೆ ನನಗೆ ಅನುಮಾನ ಇದೆ. ಎರಡನೇ ಒಂದೇ ಮಾತಾಡ್ತೀನಿ, ಭ್ರಷ್ಟತೆಯ ಬಗ್ಗೆ ಮಾತಾಡಿದ್ರು. ಇವತ್ತು ಯಾವುದೇ ರಾಜಕೀಯ ಪಕ್ಷಕ್ಕೆ, ಪರಂಪರಾಗತ ರಾಜಕೀಯ ಪಕ್ಷಗಳಿಗೆ ಭ್ರಷ್ಟತೆಯ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಎಲ್ಲರೂ ಅಧಿಕಾರ ರಾಜಕಾರಣ, ಅಧಿಕಾರ ಸತೀಶ್ ನೀವು ಯಾವ್ದಾದ್ರು ಮಾತಾಡೋ ಭ್ರಷ್ಟಾಚಾರದ ಬಗ್ಗೆ ವಾಜಪೇಯಿ ಬಗ್ಗೆ ಮಾತಾಡಿ, ದೇಶದ ಜನ ಏನ್ ಹೇಳ್ತಾರೆ ಸತೀಶ್ ರೆಡ್ಡಿ ಅವರ ವೈಯಕ್ತಿಕವಾಗಿ ಸುಮ್ನೆ ಇರಿ ಸರ್, ಸತೀಶ್ ರೆಡ್ಡಿ ಹಾಗಣ್ಣ ಬಗ್ಗೆ ಮಾತಾಡಿ, ವಾಜಪೇಯಿ ಅವರು ಕೊಟ್ಟಂತ ಒಳ್ಳೆ ಆಡಳಿತದ ಬಗ್ಗೆ ಹೇಳಿ. ಅಲ್ಲ ಅನೇಕ ಹೇಳ್ತಾ ಇದ್ದಾರೆ, ನೀವು 10 ವರ್ಷದಿಂದ ಹೇಳ್ತಾ ಇಲ್ಲ, ನೀವು ಇನ್ನು ಹೊಸ ರಂಗಗಳು ರಾಷ್ಟ್ರದಲ್ಲಿ ಉದ್ಭವ ಆದಾಗಲೆಲ್ಲ ಅದು ಚೌಕಾಶಿ ರಾಜಕಾರಣ ಸಂಕೇತವಾ? ಈಗಲೂ ಕೂಡ ಅಂತ ಹೊಸ ರಂಗಗಳು ಹುಟ್ಕೊಳ್ತಾ ಇದಾವೆ. ಸೊ ಅದು ರಾಜಕಾರಣವಾ? ಚೌಕಾಶಿ ರಾಜಕಾರಣ ಪ್ರಶ್ನೆ ಕೇಳಿದ್ವಿ, ರಾಜ್ಯದ ಜನ ಕೂಡ ಉತ್ತರ ಕೊಟ್ಟಿದ್ದಾರೆ. ಹೌದು ಅಂತ ಹೇಳಿದವರು 73% ಜನ, ಇದು ಚೌಕಾಶಿ ರಾಜಕಾರಣ ಅಲ್ಲ ಅಂತ ಹೇಳಿದ್ರು 27% ಜನ. ನಾನು ಲೋಕೇಶ್ ನಿಮ್ಮನ್ನು ಕೇಳ್ತೀನಿ, ಆಯಾ ಸಂದರ್ಭ ಕೊಟ್ಟುವಂತ ನಿಮ್ದು ರಂಗ ಅಂತಲ್ಲ, ಯಾವುದೇ ರಂಗಗಳು ಕೂಡ ಒಂದು ಚೌಕಾಶಿ ರಾಜಕಾರಣದ ಒಂದು ಸೂಚನೆ ಅದು. ಈ ಖಂಡಿತವಾಗ್ಲಿ ನಾನು ಮೊದಲೇ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ, NDA UPAಗೆ ಪರ್ಯಾಯವಾಗಿ ಒಂದು ರಾಜಕೀಯ ವೇದಿಕೆ ಬೇಕು. ಆ ವೇದಿಕೆಯ ಇಡೀ ಸಂಪೂರ್ಣವಾಗಿ ಏನು BJP ಅವರು ಕ್ಲೈಮ್ ಮಾಡ್ತಿದ್ದಾರೆ 272+ ಅಂತೇಳಿ, ಆ ಕ್ಲೈಮನ್ನು ಎಡಪಕ್ಷಗಳು ಎಡಪಕ್ಷಗಳು ಆ ಕ್ಲೈಮನ್ನು ಹಾಕ್ತಕ್ಕಂಥ ಶಕ್ತಿ ಇಲ್ಲ. ಇದು ವಾಸ್ತವ ವಿಚಾರ. ನಂಬರ್ 2 ಇನ್ನೊಂದು ತಿಳ್ಕೊಳ್ಳಿ, ನೀವು BJP ಇವತ್ತು 272+ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲೆಲ್ಲಿ ಅವರು ಪಾರ್ಟ್ನರ್ಸ್ ಇಟ್ಕೊಂಡಿದ್ದಾರೆ? ಅವರು ಅಕಾಲಿದಳ ಪಂಜಾಬ್ನಲ್ಲಿ ಅವ್ರಿಗೆ ಮೈತ್ರಿಕೂಟ ಹಂಚ್ಕೊಬೇಕು ಸೀಟನ್ನು, ಈ ಮಹಾರಾಷ್ಟ್ರಕ್ಕೆ ಬಂದರೆ ಮೈತ್ರಿಕೂಟ ಹಂಚ್ಕೊಬೇಕು, ಈಗ ತಮಿಳ್ನಾಡಿಗೆ ಬಂದರೆ ಮೈತ್ರಿಕೂಟದ ಸದಸ್ಯರಿದ್ದಾರೆ, ಹಾಗೆಯೇ ಇನ್ನೂ ಈಗ ಹುಡುಕ್ತಾ ಇದ್ದಾರೆ ಹೊಸ ಸುಬ್ರಹ್ಮಣ್ಯ ಹುಡುಕ್ತಾ ಇದ್ದಾರೆ. ಈಗಾಗಲೇ ಬಹುಶಃ ಬೇರೆ ಬೇರೆ ಕಡೆ ಕೆಲವೊಂದು 2-3 ಕಡೆ ಸಿಗ್ತಕ್ಕಂಥ ಸೂಚನೆಗಳು ಕಾಣ್ತಾ ಇದ್ದಾವೆ. ಅವರೂ ಕೂಡ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೊರೆಯದೇ ಇದ್ದಾಗ ಅವರ ಕಾರ್ಯಕರ್ತರ ಮೊರೈಲನ್ನು, ಅವರ ಮಾನಸಿಕ ಸ್ಥೈರ್ಯವನ್ನು ಹಿಡಿದಿಡಬೇಕು ಅಂತ 272+ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಅವರು ಯಾರಾದರೂ ಬಂದ್ರೆ ಅಲ್ಲ, ನಿಮ್ಗೆ ಎಷ್ಟು ಪ್ಲಸ್ ಅಂತ ಹೇಳ್ತಾರಲ್ಲ, ಇಲ್ಲ ಉಗರ್ಜಿ, ನೀವು ರಚನೆ ಮಾಡುವಂತ ನಿಮ್ಮ ಥರ್ಡ್ ಫ್ರಂಟ್ ಅನ್ನುವಂಥ ಕ್ವಶನ್ ಮಾರ್ಕ್ ಇದೆಯಲ್ಲ, ಆ ರಚನೆ ಆಗುವಂತ ರಂಗದ ಲೆಕ್ಕಾಚಾರ ನಿಮ್ದು ಎಷ್ಟು ಟಾರ್ಗೆಟ್ ಅಂತ, ಆ ಟಾರ್ಗೆಟ್ ಮೇಲೆ ನಿಮ್ಮ ರಾಜಕಾರಣ ಅಂದ್ರೆ ನೀವು ಖಂಡಿತವಾಗಿದ್ರು ಅಧಿಕಾರಕ್ಕೆ ಬರಲ್ಲ. ಈಗಾಗಲೇ ನೀವು ನೋಡಿದ್ದೀರಿ, ಕಳೆದ 6 ವರ್ಷ 8 ತಿಂಗಳುಗಳಿಂದ ಸರ್ವೆಗಳು ಏನು ಬರ್ತಾ ಇದ್ದಾವೆ, ಯಾರಿಗೂ ಬಹುಮತ ಸಿಗಲ್ಲ ಕಾಂಗ್ರೆಸ್ ಬಿಜೆಪಿ. ಅದ್ರ ಜೊತೆನಲ್ಲಿ ಕಾಂಗ್ರೆಸ್ಯೇತರ BJP ಯೇತರ ಪಕ್ಷಗಳಿಗೆ ಹೆಚ್ಚು ಸೀಟ್ ಹೋಗ್ತಕ್ಕಂಥ ಅವಕಾಶಗಳಿವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಹಾಗಾಗಿ ಇದು ಹೆಪ್ಪುಗಟ್ತಾ ಇದೆ ಅಂತ ಖಂಡಿತವಾಗ್ಲೂ ಅದಾಗಲೇ ಬೇಕಾಗಿದೆ. ನೋಡಿ ಈಗ ಯಾರು ಎಡಪಕ್ಷಗಳು ಮತ್ತು ಬೇರೆಯವರು ಕಾಂಗ್ರೆಸ್ BJP ಯನ್ನು ಹೊರತುಪಡಿಸಿ ಒಂದು ಒಕ್ಕೂಟ ಮಾಡ್ಕೊಳ್ತಾರೆ, ಅದರಲ್ಲಿ ಯಾರಾದರೂ NDAಗೆ ಹೋದರೆ ದೇ ಆರ್ ವೆಲ್ಕಮ್. ಎಡಪಕ್ಷಗಳು JDS ಸೇರಿದಂತೆ ತೃತೀಯ ರಂಗದಲ್ಲಿ ಸೇರ್ಬೇಕಂತ ಆತುರತೆ ಪಕ್ಷಗಳ ಮನಸ್ಥಿತಿ ಹೆಂಗಿದ್ರೆ, TDP ಜೊತೆಗಿದ್ದಂತ ಎಡಪಕ್ಷಗಳು ಹೊರಗೆ ಬರ್ತಾ ಇದಾರೆ. ಸೊ ಕಾಂಗ್ರೆಸ್ ವಿರೋಧಿ ಸೆಕ್ಯುಲರ್ ಇರ್ತಕ್ಕಂತ ಒಂದೇ ಒಂದು ಪಕ್ಷ ಅದು YSR ಕಾಂಗ್ರೆಸ್ ಅಂತ ಈಗ ಹೇಳ್ತೀರಿ. ಅಂದ್ರೆ ನಿಮ್ಗೆ ಸಂದರ್ಭಕ್ಕೆ ಯಾರು ನಿಮ್ಮ ಹತ್ರ ಬರ್ತಾರೋ ಅವ್ರು ಮಾತ್ರ ಸೆಕ್ಯುಲರು, ನಿಮ್ ದೂರ ಹೋದ ತಕ್ಷಣ ಅವರು ಕಮ್ಯುನಲ್ಲು, ಈ ರೀತಿ ಯಾಕೆ ಭಾವನೆ ಇಟ್ಕೊಂಡಿದ್ರೆ ಅಂತ ನೀವು JDS ಇರ್ಬೋದು. ಒಂದೇನಾಗ್ತದೆ ತಮ್ಗೆ ಹೇಳ್ತೀನಿ ಕೇಳಿ, ಈಗ YSR ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಸಿಡಿದು ಬಂದಿರತಕ್ಕಂಥ TDP ಜೊತೆ ಮಿತ್ರ ಪಕ್ಷಗಳ ಅದಕ್ಕೂ ಬರ್ತೀನಿ ನಿಮಗೆ, YSR ಕಾಂಗ್ರೆಸ್ನಿಂದ ಸಿಡಿದು ಬಂದಿರತ ಕಾಂಗ್ರೆಸ್ನಿಂದ ಸಿಡಿದು ಬಂದಿರತಕ್ಕಂಥದ್ದು. ಅದಕ್ಕಿಂತ ಚಂದ್ರಬಾಬು ನಾಯ್ಡು ಅವರು TDP ಅವರು NDA ಜೊತೆಲಿ ಇದ್ದರು, ತಮ್ಗೆ ಹೇಳ್ತೀನಿ, ಅವರವರ ಒಂದು ಇದರಲ್ಲಿ ಏನೋ ಆಯಿತೋ ಏನೋ ಅದು ವಾಪಸ್ ಬಂದಿದ್ದಾರೆ. ಈಗ TDP ಅವರು NDA ಜೊತೆ ಸೇರ್ಕೊಳ್ಳೋಕೆ ಬಹಳ ಹತ್ರ ಮಾಡ್ತಾರೆ. ವ್ಯಾಖ್ಯಾನ ಜೊತೆಗೆ ಬಂದರೆ ಸೆಕ್ಯುಲರು, ಜೊತೆಗೆ ಬರದೆ ಹೋದರೆ ಇವರು ಎಡಪಕ್ಷಗಳ ಜೊತೆಗೋ ಅಥವಾ ಕಾಂಗ್ರೆಸ್ ಜೊತೆ ಇದ್ದಾಗ ನಾವು ಸೆಕ್ಯುಲರ್ ಅಂತ ಹೇಳೋದು, ಅಲ್ಲಿಂದ ಹೊರುವಾಗ ಕಮ್ಯುನಲ್ ಅಂತ ಹೇಳೋದು. ಡೆವಲಪ್ಮೆಂಟ್ ನನಗೆ BJP ಇಂಪಾರ್ಟೆಂಟ್ ಅಲ್ಲ, ನಂಗೆ ಡೆವಲಪ್ಮೆಂಟ್ ರಾಜ್ಯಕ್ಕೆ ಹಣ ಬರಬೇಕು. DMK ಕರುಣನಿದೆ ಅದೇ ಹೇಳ್ತಾರೆ, ನಾಳೆ AD/MK ಕೂಡ ಒಂದು ಅವಕಾಶ ಸಿಕ್ಕರೆ ಅದೇ ಹೇಳ್ತಾರೆ. ನನಗೆ ಈ ಕಮ್ಯುನಲ್ ಸೆಕ್ಯುಲರ್ ಬಗ್ಗೆ ನನಗೇನು ನಂಬಿಕೆ ಇಲ್ಲ, ಅದು ಕುಮಾರಸ್ವಾಮಿ ಕೂಡ ಹೇಳಿದ್ರು ಹಿಂದೆ BJP ಜೊತೆ ಸರ್ಕಾರ ಮಾಡಿದಾಗ, ನಂಗೆ ಡೆವಲಪ್ಮೆಂಟ್ ಬೇಕು ಅನ್ನೋಂಥದ್ದು. ಈ ಎರಡು ಮಾತುಗಳನ್ನ ಇಟ್ಕೊಂಡು ಮಾಡುವಂಥ ರಾಜಕಾರಣವು ಒಂದು ಚೌಕಾಶಿನೇ ಅವಕಾಶವಾದಿ ರಾಜಕಾರಣ. ಇದು ಹೇಗೆ ಅಂತಂದರೆ, ನಮ್ಮ ಸನ್ಮಾನ್ಯ ಸ್ನೇಹಿತರಾದ ಮರಿಲಿಂಗೇಗೌಡರ ಪಾರ್ಟಿ ಅವರು ಬ್ರ್ಯಾಕೆಟ್ಟಲ್ಲೇ ಜಾತ್ಯತೀತ ಅಂತ ಕಂಡಿದ್ದಾರೆ.
ಜನತಾ ದಳ ಜಾತ್ಯತೀತ. ಯಾಕಂದ್ರೆ ತಮ್ಮ ಜಾತೀಯತೆಯ ವಿರೋಧಿ ಮನಸ್ಥಿತಿಯ ಬಗ್ಗೆ ಜನರಿಗೆ ಡೌಟ್ ಬರಬಹುದು ಅಂತ ಇಟ್ಕೊಂಡಿದ್ದಾರೆ ಅವರು. ನಾವು ಜಾತ್ಯತೀತರಲ್ಲ. ಸೊ ಇವರದೆಲ್ಲ ಈ ರೀತಿಯ ರಾಜಕೀಯ ಪಕ್ಷಗಳೇನಿವೆ ಅವರು ಕೋಮುವಾದಿ ರಾಜಕಾರಣವನ್ನು ಮಾಡದೇ ಇದ್ರೂ ಕೂಡ ಜಾತೀಯವಾದಿ ರಾಜಕಾರಣವನ್ನು ಮಾಡ್ತಾ ಬಂದವರು. ಸೊ ಇಂಡಿಯಾದ ಎಲ್ಲ ಪರಂಪರಾಗತ ರಾಜಕೀಯ ಪ್ರಾದೇಶಿಕ ಪಕ್ಷಗಳು ಜಾತಿ ಫ್ಯೂಡಲ್ ಕ್ಯಾರೆಕ್ಟರ್ ಮೇಲೆ ರಚನೆ ಆಗಿರುವಂತಹ ಫ್ಯಾಮಿಲಿ ಓರಿಯಂಟೆಡ್ ಕೋಮುವಾದ ಇಲ್ದಿರ್ಬೋದು ಜಾತೀಯತೆ ಇದರಲ್ಲಿ ಕೋಮುವಾದ ಮತ್ತು ಜಾತೀಯತೆಯಲ್ಲಿ ಯಾವುದು ಹೆಚ್ಚು ಅಪಾಯಕಾರಿ ಅಲ್ಲ ಅಂತ ನಾವು ಚರ್ಚೆ ಮಾಡ್ಬೋದು. ಬಟ್ ಸಂಪೂರ್ಣವಾಗಿ ಧರ್ಮ ನಿರಪೇಕ್ಷವಾದ ಮನಸ್ಥಿತಿ ಈ ಯಾವುದೇ ರಾಜಕೀಯ ಪಕ್ಷಗಳಿಗಿದೆ ಅಂತ ನಾನು ನಂಬಿಲ್ಲ. ಎಸ್, ಸೊ ಇವರ ಅವರೇ ಈಗ ದೆಹಲಿಯಲ್ಲಿ ಕಾಂಗ್ರೆಸ್ ವಿರುದ್ಧ ವೋಟ್ ಮಾಡಿದ್ರು ಎಎಪಿಗೆ ಮತ್ತೆ ಬಿಜೆಪಿಗೆ. ಕೊನೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದಂತವ್ರು ಹೋಗಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ರು. ಅಲ್ಲ ಅದೇ ಭಯ ಇದೆ, ಅದನ್ನೇ ಹೇಳ್ತಿರೋದು ಭಯ ಅಲ್ಲ. ಇವರೆಲ್ಲರೂ ಏನ್ ಹೇಳ್ತಾರೆ, ಚುನಾವಣೆಗಿಂತ ಮೊದಲು ಒಂದು ಮಾತು, ಚುನಾವಣೆ ಆದ್ಮೇಲೆ ಒಂದು ಮಾತು, ಇವರೆಲ್ಲರೂ ಮತ್ತೆ ಕಾಂಗ್ರೆಸ್ ಜೊತೆ ಹೋಗಲೇಬೇಕು. ದೇಶದ ಜನರ ಆಡಳಿತ ಸರಿಯಾಗಿರ್ತದೆ. ಮಲ್ಲಿಂಗೇಗೌಡರೆ, ನಿಮ್ಗೆ ತತ್ವ ಆಧಾರದ ಮೈತ್ರಿ ಮಾಡ್ಕೊಳಕ್ ಹೊರಟಿದ್ದೆ ಆದ್ರೆ ನಿಮಗೆ ಬರತಕ್ಕಂತ ಸೀಟ್ಗಳನ್ನು ತೆಗೆದುಕೊಂಡು ನಾವು ಪ್ರತಿಪಕ್ಷದಲ್ಲಿ ಕೂಡ್ತೀವಿ ಅಂತ ಏನಾದ್ರು ಹೇಳ್ತೀರಾ? ಖಂಡಿತ ಯುದ್ಧದ ಯುದ್ಧ ನಡೀತಿರುವಾಗ ಆಗ್ಲೇನೆ ನೀವೆಲ್ಲ ಹಿಂಗಾದ್ರೆ ಹಿಂಗಾದ್ರೆ ಬಹುಮತ ಸಿಕ್ಕಿದ್ರೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಬಹುಮತ ಸಿಕ್ಕಿದ್ರೆ ಸರ್ಕಾರ ರಚನೆ ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದೆ. ಸಿಗದೇ ಇದ್ರೆ ನಾವು ಬಿಜೆಪಿ ಜೊತೆ ಮಾತಾಡ್ತಾ ಇದ್ದಾರೆ, ಅವರ ಪಾಲಿಟಿಕ್ಸ್ ಹಿಂದೆ ಎಂದು ಹೋಗಿಲ್ಲ. ಕಾಂಗ್ರೆಸ್ ಅನ್ನ ವಿರುದ್ಧ ಮಾಡಿ ಇವತ್ತೆಲ್ಲ ಹೊರಗಡೆ ಬರ್ತಾ ಇದಾರೆ. ಎಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಸೋಲುತ್ತೆ, ಅವ್ರು ಹಿಂದಡೆ ಆಗ್ತಾರೆ. ಬಿಜೆಪಿ ಜೊತೆ ಬರ್ತಿಲ್ಲ ಬಟ್ರೆ ಪ್ರತಿಯೊಂದು ಪಕ್ಷ ಕೂಡ ಅಧಿಕಾರ ಇಲ್ಲದೇನೆ ಯಾವುದೇ ಮೈತ್ರಿ ಮಾಡ್ಕೊಳ್ಳೋಕೆ ಸಾಧ್ಯನಿಲ್ಲ. ಅಧಿಕಾರ ನಮಗೆ ಬಹುಮತ ಸಿಕ್ಕರೆ ಅಧಿಕಾರ ಮಾಡ್ತೀವಿ, ಸಿಗದೇ ಹೋದ್ರೆ ಎಲ್ಲರೂ ಹೇಳ್ತಾರೆ. ಆದರೆ ರಂಗಗಳು ಹುಟ್ಟದಾಗಲೂ ಕೂಡ ಒಂದು ತಪ್ಪಿಸೋಕೋ ಒಂದು ಪಡೆಯೋಕೆ. ಎಸ್, ನನಗನ್ಸುವಾಗಿ ಇದರಿಂದ ಯಾವುದೇ ತಾತ್ವಿಕತೆ ಕಾಣ್ತಾ ಇಲ್ಲ. ಒಂದು ಪೊಲಿಟಿಕಲಿ ಇವ್ರ ಮೂವ್ ಏನಿದೆ, ಒಂದು ಬಿಜೆಪಿ ಅಧಿಕಾರಕ್ಕೆ ಬರೋದು ತಡೆಯೋದು, ಎರಡನೇದು ಚುನಾವಣೆಯ ನಂತರ ಏನ್ ಆಟ ಆಡಬಹುದು ನಾವು ಅಧಿಕಾರ. ಅದು ಮುಂದೆ ನೋಡಬಹುದು, ಇನ್ನೊಂದು ಹಂತದ ಚೌಕಾಸಿ. ಸೊ ಬಹುತೇಕ ಚೌಕಾಸಿ ರಾಜಕಾರಣ ಶುರು ಆಗಿದೆ ತಮಿಳುನಾಡು ಮೂಲಕ, ಮುಂದೆ ಬೇರೆ ಬೇರೆ ರಾಜ್ಯಗಳು ಹೋಗುತ್ತೆ. ಬಹುತೇಕ JDS ಕರ್ನಾಟಕದಲ್ಲಿ ಅಂತದ ಚೌಕಾಸಿಗೆ ಒಂದು ವೇದಿಕೆ ರೆಡಿ ಮಾಡ್ಕೊಳ್ತಾ ಇರಬಹುದು. ಸೊ ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇದ್ದೀವಿ. ಸುವರ್ಣ ನ್ಯೂಸ್.